हाय फ्रेंड्स ನನ್ನ YouTube ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ದಿ ಹಟ್ಟಿ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಇರತಕ್ಕಂತ ಹಟ್ಟಿ ಚಿನ್ನದ ಗಣಿಯಲ್ಲಿ ಕೆಲವು ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಈ ಅಧಿಸೂಚನೆಯ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಾಗ ಐತಿ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರದಂಗ ಕೊನೆ ತನಕ ನೋಡಿ ಸ್ನೇಹಿತರೆ ನನ್ನ ಚಾನೆಲ್ ಅನ್ನು ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಇದರಿಂದ ನಾ ಮಾಡಿರತಕ್ಕಂತ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ ಎರಡು ನೋಟಿಫಿಕೇಶನ್ ಬಿಡ್ರ ವಾಟ್ ಒಂದು ಲೋಕಲ್ ಕೇಡರ್ ಅಂತ ಬಿಡ್ರ ಸ್ನೇಹಿತರೆ ಇನ್ನೊಂದು ನಾನ್ ಲೋಕಲ್ ಕೇಡರ್ ಅಂತ ಬಿಡ್ರ ಈ ಲೋಕಲ್ ಕೇಡರ್ ಏನಿದಲ್ಲ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿ ಮಾತ್ರ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಂದ್ರೆ ಯಾರು ಯಾದಗಿರಿ ಗುಲ್ಬರ್ಗಾ ರಾಯಚೂರು ಬೀದರ್ ಬಳ್ಳಾರಿ ಕೊಪ್ಪಳ ವಿಜಯನಗರ ಈ ಏಳು ಜಿಲ್ಲೆಯಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮಾತ್ರ ಸ್ಥಳೀಯ ವೃಂದದ ಅಂದ್ರೆ ಲೋಕಲ್ ಕೇಡರ್ ರಿಸರ್ವೇಷನ್ ಏನು ಪೋಸ್ಟ್ ಇರ್ತಾವಲ್ಲ ಆ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ 371 ಜೆ ಸರ್ಟಿಫಿಕೇಟ್ ಕಂಪಲ್ಸರಿ ಅವ್ರ ಕಡೆ ಇರಬೇಕಾಗ್ತದೆ 371 ಜೆ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದ್ರೆ ಅವರು ಸ್ಥಳೀಯ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಕ್ಕ ಅವರು ಅರ್ಹರಾಗಿರಂಗಿಲ್ಲ ಅಂದ್ರೆ ಎಲಿಜಿಬಲ್ ಇರಂಗಿಲ್ಲ ಅವರು ಇದೇನಂತಂದ್ರೆ ಸ್ಥಳೀಯ ವೃಂದದ ಹುದ್ದೆಗಳ ಯೋಜನೆ ಈಗ ಏನೈತಲ್ಲ ಇದು ನಾನು ಲೋಕಲ್ ಕೇಡರ್ದು ಏನದಲ್ಲ ಒಂದು ನೋಟಿಫಿಕೇಶನ್ ಅನ್ನು ಹೇಳ್ತಾ ಇದ್ದೀನಿ ನಾನ್ ಲೋಕಲ್ ಕೇಡರ್ದು ಕೂಡ ಸೇಮ್ ಇರ್ತದ ಅದರದ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ನೋಡಬಹುದು ಈಗ ಸದ್ಯಕ್ಕೆ ನಾನು ಸ್ಥಳೀಯ ವೃಂದದ ಹುದ್ದೆಗಳ ನೋಟಿಫಿಕೇಶನ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡೋಣ ಒಂದನೇದು ನೋಡ್ರಿ ಸ್ನೇಹಿತರೆ ಇತ್ರಿ ದರ್ಜೆಯ ಮ್ಯಾನೇಜ್ಮೆಂಟ್ ಟ್ರೈನಿಗಳ ಹುದ್ದೆಗಳ ಸ್ನೇಹಿತರೆ ಇವು ಅದರಲ್ಲಿ ಇದಕ್ಕೆ ಈ ಮ್ಯಾನೇಜ್ಮೆಂಟ್ ಟ್ರೈನಿಗಳು ಏನು ಬರ್ತಾವಲ್ಲ ಇವಕ್ಕೆ ವೇತನ ಶ್ರೇಣಿ ಏನಪ್ಪಾ ಅಂದ್ರೆ 45,000 ರೂಪಾಯಿಗೆ ಪ್ರತಿ ತಿಂಗಳಿಗೆ ವೇತನ ಶ್ರೇಣಿ ಆಗಿರ್ತದ ಈ ಮ್ಯಾನೇಜ್ಮೆಂಟ್ ಟ್ರೈನಿ ಒಳಗೆ ಯಾವ್ಯಾವ ಹುದ್ದೆಗಳು ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಒಂದನೇದು ಮ್ಯಾನೇಜ್ಮೆಂಟ್ ಟ್ರೈನಿ ಗಣಿ ಒಳಗೆ 5 ಹುದ್ದೆಗಳು ಅದಾವ ಆಮೇಲೆ ಮೈನಿಂಗ್ ಒಳಗೆ ಬಿ ಪಾಸ್ ಆಗಿರ್ಬೇಕು ಅದು ಬಿ ಏನಪ್ಪಾ ಅಂದ್ರೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರ್ಬೇಕು ಎರಡನೇದು ನೋಡ್ರಿ ಮ್ಯಾನೇಜ್ಮೆಂಟ್ ಟ್ರೈನಿ ಒಳಗೆ ಏನಪ್ಪಾ ಟ್ರೈನಿ ಅಂತಂದ್ರೆ ಅನ್ವೇಷಣೆ ವಿಭಾಗದಲ್ಲಿ ಒಂದು ಹುದ್ದೆ ಐತಿ ಇದಕ್ಕೇನಂದ್ರೆ ಎಂ ಎಸ್ ಸಿ ಅಂದ್ರೆ ಜಿಯಾಲಜಿ ಒಳಗೆ ಎಂ ಎಸ್ ಸಿ ಮುಗಿಸಿರ್ಬೇಕು ಇದು ಕೂಡ ಒಟ್ಟು ಎಲ್ಲ ಏನು ಹುದ್ದೆಗಳ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳಿರ್ತೀನಲ್ಲ ಅವೆಲ್ಲ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗಿರ್ಬೇಕು ಇನ್ ಕೇಸ್ ನೀವು ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಒಳಗೆ ಪಾಸ್ ಆಗಿದ್ದೀರಿ ಅಂತಂದ್ರೆ ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸ್ಲಾಕ್ ನೀವು ಅರ್ಹರಾಗಿರಂಗಿಲ್ಲ ಅಂದ್ರೆ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ ಮೂರನೇದು ನೋಡ್ರಿ ಮ್ಯಾನೇಜ್ಮೆಂಟ್ ಟ್ರೈನಿ ಒಳಗೆ ಲೋಹ ವಿಭಾಗ ಅಂತ ಸ್ನೇಹಿತರೆ ಮೂರು ವಿದ್ಯೆಗಳದಾವ ಈ ಮೆಟರಾಲಜಿ ಬಿ ಕೆಮಿಕಲ್ ಇಲ್ಲಪ್ಪ ಅಂತಂತಂದ್ರೆ ಪದವಿಯೊಳಗೆ ಡ್ರೆಸ್ಸಿಂಗ್ ಒಳಗೆ ಪದವಿ ಹೋಗಿರಿ ಸ್ನಾತಕೋತ್ತರ ಪದವಿ ಮುಗಿಸಿರ್ಬೇಕು ಮೂರದಾಗ ಯಾವುದಾದ್ರೂ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿರ್ಬೇಕು ಇನ್ನು ಮೆಕ್ಯಾನಿಕಲ್ ವಿಭಾಗದಾಗ ನಾಲ್ಕು ಹುದ್ದೆಗಳದಾವ ಬಿ ಒಳಗೆ ಏನಪ್ಪ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕು ಇನ್ನು ಮ್ಯಾನೇಜ್ಮೆಂಟ್ ಟ್ರೈನಿ ಅಂತ ಏನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ವಿಭಾಗದಾಗ ನಾಲ್ಕು ಹುದ್ದೆಗಳದಾವ ಬಿ ಒಳಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕು ಇನ್ನು ಆರನೇದು ನೋಡ್ರಿ ಸ್ನೇಹಿತರೆ ಕಂಪ್ಯೂಟರ್ ಸೈನ್ಸ್ ಅಂತಿದೆ ಎರಡು ಹುದ್ದೆಗಳದಾವ ಬಿ ಒಳಗೆ ಕಂಪ್ಯೂಟರ್ ಸೈನ್ಸ್ ಮುಗಿಸಿರ್ಬೇಕು ಇನ್ನು ಇ ಆ್ಯಂಡ್ ಸಿ ಅಂತ ಬರ್ತದೆ ಮ್ಯಾನೇಜ್ಮೆಂಟ್ ಟ್ರೈನಿ ಒಳಗೆ ಇ ಆ್ಯಂಡ್ ಸಿ ವಿಭಾಗದಾಗ ಒಂದು ಹುದ್ದೆ ಐತಿ ಬಿ ಒಳಗೆ ಇ ಆ್ಯಂಡ್ ಸಿ ಇಂಜಿನಿಯರಿಂಗ್ ಮುಗಿಸಿರ್ಬೇಕು ಇನ್ನು ಸಿವಿಲ್ ವಿಭಾಗದಾಗ ಒಂದು ಹುದ್ದೆ ಐತಿ ಇದಕ್ಕೆ ಬಿ ಒಳಗೆ ಸಿವಿಲ್ ಮುಗಿಸಿರ್ಬೇಕು ಇನ್ನು ಎಚ್ ಆರ್ ವಿಭಾಗದಾಗ ಮೂರು ಹುದ್ದೆಗಳದಾವ ಸೋಷಿಯಲ್ ವರ್ಕ್ ಅಂತ ಬರ್ತದೆ ಒಂದು ಸೋಷಿಯಲ್ ವರ್ಕ್ನಲ್ಲಿ ಪಿ ಜಿ ಪದವಿ ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿರ್ಬೇಕು ಅದರ ಜೊತೆಗೆ ಎಮ್ ಎ ಮತ್ತು ಐ ಆರ್ ಅಥವಾ ಎಮ್ ಬಿ ಎ ಎಮ್ ಬಿ ಎ ಒಳಗೆ ಎಚ್ ಆರ್ದಾಗ ಎಮ್ ಬಿ ಎ ಮುಗಿಸಿರ್ಬೇಕು ಎರಡರೊಳಗೆ ಯಾವುದಾದ್ರೂ ಒಂದು ಪದವಿಯನ್ನು ಮುಗಿಸಿರ್ಬೇಕು ಇನ್ನು ಲೆಕ್ಕ ಅಂತ ಬರ್ತದೆ ಲೆಕ್ಕ ವಿಭಾಗ ಎರಡು ಹುದ್ದೆಗಳದಾವ ಎಂ ಕಾಮ್ ಆಗಿರ್ಬೋದು ಇಲ್ಲಪ್ಪ ಅಂದ್ರೆ ಎಮ್ ಎಸ್ ಸಿ ಒಳಗೆ ಗಣಿತ ಸಬ್ಜೆಕ್ಟ್ ಒಳಗೆ ಎಮ್ ಎಸ್ ಸಿ ಮುಗಿಸಿರ್ಬೇಕು ಇಲ್ಲಂತಂದ್ರೆ ಸಂಖ್ಯಾಶಾಸ್ತ್ರ ಒಳಗೆ ಎಮ್ ಎ ಮುಗಿಸಿರ್ಬೇಕು ಇಲ್ಲಂದ್ರೆ ಬಿಕಾಮ್ ಆಗಿರ್ಬೇಕು ನಾಲ್ಕರೊಳಗೆ ಯಾವುದಾದ್ರೂ ಒಂದು ಆ ಬಿಕಾಮ್ ಪದವಿ ಏನಪ್ಪಾ ಅಂತಂದ್ರೆ ಹಣಕಾಸು ಕಾಸ್ಟಿಂಗ್ ವಿಷಯದಲ್ಲಿ ಪಿ ಜಿ ಡಿಗ್ರಿ ಇಲ್ಲಪ್ಪ ಅಂತಂದ್ರೆ
ಡಿಪ್ಲೊಮಾ ಪದವಿ ಇಷ್ಟರೊಳಗೆ ಯಾವುದಾದ್ರೂ ಒಂದು ಎಜುಕೇಷನ್ ಕಂಪ್ಲೀಟ್ ಆದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಸರಕು ವಿಭಾಗ ಅಂತ ಸ್ನೇಹಿತರೆ, ಸರಕು ವಿಭಾಗದಲ್ಲಿ ಒಂದು ಹುದ್ದೆ ಐತಿ. ಯಾವುದ ಸ್ಟ್ರೀಮ್ನೊಳಗೆ ಬಿ ಇ ಮುಗಿಸಿದಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಬಟ್ ಆದ್ಯತೆ ಪ್ರಿಫರೆನ್ಸ್ ಯಾರಿಗೆ ಕೊಡಾಕುಂತಾರ ಅಂತಂದ್ರೆ, ಎಂಎಂ ಇನ್ಸ್ಟಿಟ್ಯೂಟ್ನಾಗ ಪಿ ಜಿ ಡಿಪ್ಲೊಮಾ ಇನ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಪದವಿ ಮುಗಿಸಿದಂತ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡಾಕುಂತಾರೆ. ಇದು ಮ್ಯಾಂಡೇಟರಿ ಎಜುಕೇಶನ್ ಅಲ್ಲ ಸ್ನೇಹಿತರೆ, ಜಸ್ಟ್ ಒಂದು ಪ್ರಿಫರೆನ್ಸ್ ಕೊಡ್ತಾ ಇರೋದು. ನೆಕ್ಸ್ಟ್ ಭದ್ರತಾ ವಿಭಾಗ. ಭದ್ರತಾ ವಿಭಾಗದಾಗ ಎರಡು ಹುದ್ದೆಗಳದಾವ. ಇಲ್ಲೇನಂದ್ರೆ ಈ ಇದಕ್ಕೇನಂದ್ರೆ ಸಶಸ್ತ್ರ ಪಡೆಗಳು, ಅರೆ ಸೇನಾ ಪಡೆಗಳು, ಇಲ್ಲ ಪೊಲೀಸ್ ಸೇವೆಯಲ್ಲಿ ಕ್ಯಾಪ್ಟನ್ ಅಥವಾ ಸರಿ ಸಮಾನವಾದ ರ್ಯಾಂಕ್ನಲ್ಲಿ ಮಿನಿಮಮ್ 8 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತವ್ರು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಮೇನ್ ಎರಡನೇದ್ರಾಗ ನೋಡ್ರಿ, G5 ದರ್ಜೆಯ ಹುದ್ದೆಗಳು. G5 ದರ್ಜೆಯ ಹುದ್ದೆಗಳಿಗೆ ವೇತನ ಶ್ರೇಣಿ ನೋಡೋದಾದ್ರೆ ಪ್ರತಿ ತಿಂಗಳಿಗೆ 25,000 ಹಿಡ್ಕೊಂಡು 48,020 ರೂಪಾಯಿ ತನಕ ಪ್ರತಿ ತಿಂಗಳಿಗೆ ಮಾಸಿಕ ವೇತನ ಆಗಿರ್ತದೆ ಸ್ನೇಹಿತರೆ. ಫಸ್ಟ್ಗೆ ಸಹಾಯಕ ಈ G5 ದರ್ಜೆಯ ಹುದ್ದೆಗಳಲ್ಲಿ ಮೊದಲನೇ ನೋಡ್ರಿ, ಸಹಾಯಕ ಫೋರ್ಮ್ಯಾನ್ ಗಣಿ ವಿಭಾಗ 15 ಹುದ್ದೆಗಳದಾವ. ಡಿಪ್ಲೊಮಾದೊಳಗೆ ಮೈನಿಂಗ್ ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಮೈನಿಂಗ್ ಒಳಗೆ ಡಿಪ್ಲೊಮಾ ಮುಗಿದಿರ್ಬೇಕು. ನೆಕ್ಸ್ಟ್ ಸಹಾಯಕ ಫೋರ್ಮನ್ ಲೋಹಶಾಸ್ತ್ರ ವಿಭಾಗದಾಗ ನೋಡ್ರಿ ಸ್ನೇಹಿತರೆ, ಲೋಹಶಾಸ್ತ್ರ ವಿಭಾಗದಾಗ 5 ಹುದ್ದೆಗಳದಾವ. ಮೆಟಾಲಜಿ ಅಥವಾ ಮೆಕ್ಯಾನಿಕಲ್ ಒಳಗೆ ಡಿಪ್ಲೊಮಾ ಮುಗಿದಿರ್ಬೇಕು. ನೆಕ್ಸ್ಟ್ ಇಲೆಕ್ಟ್ರಿಕಲ್ ವಿಭಾಗದಾಗ ಒಂದು ಹುದ್ದೆ ಐತಿ. ಡಿಪ್ಲೊಮಾದೊಳಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಸಿವಿಲ್ ವಿಭಾಗದಲ್ಲಿ ಒಂದು ಹುದ್ದೆ ಐತಿ. ಡಿಪ್ಲೊಮಾದೊಳಗೆ ಸಿವಿಲ್ ಮುಗಿಸಿರ್ಬೇಕು. ಇನ್ನು ಮೆಕ್ಯಾನಿಕಲ್ ಅಂತ ಐತಿ ಸ್ನೇಹಿತರೆ, 8 ಹುದ್ದೆಗಳದಾವ. ಡಿಪ್ಲೊಮಾದೊಳಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಭೂ ವಿಜ್ಞಾನ ಅಂತ ಐತಿ, 2 ಹುದ್ದೆಗಳದಾವ. BSc ಒಳಗೆ ಜಿಯಾಲಜಿ ಮುಗಿಸಿರ್ಬೇಕು. ಭೂ ಕೆಳಮೈ ವಜ್ರ ಬೈರಿಗೆ ಅಂತ ಒಂದು ಹುದ್ದೆ ಐತಿ, ಒಂದೇ ಒಂದು ಹುದ್ದೆ ಐತಿ ಸ್ನೇಹಿತರೆ. ಇದಕ್ಕೆ ಡಿಪ್ಲೊಮಾದೊಳಗೆ ಮೆಕ್ಯಾನಿಕಲ್ ಅಥವಾ ಡ್ರಿಲ್ಲಿಂಗ್ ಟೆಕ್ನಾಲಜಿ ಸ್ಟ್ರೀಮ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಭದ್ರತಾ ನಿರೀಕ್ಷಕರು ಅಂತದವ, 6 ಹುದ್ದೆಗಳದಾವ ಸ್ನೇಹಿತರೆ. ಭದ್ರತಾ ನಿರೀಕ್ಷಕರು 6 ಹುದ್ದೆಗಳದಾವ. ಯಾವುದೇ ಡಿಪ್ಲೊಮಾದೊಳಗೆ ಯಾವುದಾದ್ರೆ ಸ್ಟ್ರೀಮ್ ಮುಗಿಸಿರಿ, ನೀವು ಮೆಕ್ಯಾನಿಕಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಕಂಪ್ಯೂಟರ್, ಯಾವುದಾದ್ರೆ ಸ್ಟ್ರೀಮ್ ಇಂಜಿನಿಯರಿಂಗ್ ಮುಗಿಸಿರಿ, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ಡಿಪ್ಲೊಮಾ ಮುಗಿದಿರಲಿಲ್ಲಪ್ಪ ಅಂತಂದ್ರೆ ಇರ್ಬೇಕು, ಯಾವುದಾದ್ರೂ ಪದವಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಭದ್ರತಾ ನಿರೀಕ್ಷಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. PGO ಥೆರಪಿಸ್ಟ್ ಅಂತಿದೆ ಸ್ನೇಹಿತರೆ, ಒಂದು ಹುದ್ದೆ ಐತಿ. ಇದಕ್ಕೇನಪ್ಪ ಅಂದ್ರೆ BSc ಒಳಗೆ PGO ಥೆರಪಿ ಮುಗಿದಿರ್ಬೇಕು. BSc ಒಳಗೆ PGO ಥೆರಪಿ ಮುಗಿದಿರಲಿಲ್ಲ ಅಂತಂತಂದ್ರೆ 3 ವರ್ಷಗಳ PGO ಥೆರಪಿ ಅಂತ ಒಂದು ಡಿಪ್ಲೊಮಾದಾಗ ಒಂದು ಸ್ಟ್ರೀಮ್ ಐತಿ, ಅದು ಮುಗಿಸಿದ್ರು ಕೂಡ ಅಂದ್ರೆ ಡಿಪ್ಲೊಮಾದೊಳಗೆ PGO ಥೆರಪಿಸ್ಟ್ ಮುಗಿಸಿದ ಏನಪ್ಪಾ ಅಂದ್ರೆ ಎಜುಕೇಶನ್ ಕಂಪ್ಲೀಟ್ ಆದ್ರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಫಾರ್ಮಸಿಸ್ಟ್ ಅಂತಿದೆ ಸ್ನೇಹಿತರೆ, ಫಾರ್ಮಸಿಸ್ಟ್ ಒಂದು ಹುದ್ದೆ ಐತಿ. ಬಿ ಫಾರ್ಮಸಿ ಇಲ್ಲಪ್ಪ ಅಂತಂದ್ರೆ ಫಾರ್ಮಸಿಯಲ್ಲಿ 3 ವರ್ಷದ ಏನು ಫಾರ್ಮಸಿ ಒಳಗೆ ಡಿಪ್ಲೊಮಾ ಇರ್ತೈತಿ, ಆ ಡಿಪ್ಲೊಮಾದೊಳಗೆ ಫಾರ್ಮಸಿಸ್ಟ್ ಅಂತ ಸ್ಟ್ರೀಮ್ ಇರ್ತೈತಿ, ಅದನ್ನು ಮುಗಿಸಿದ್ರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು G8 ದರ್ಜೆಯ ಹುದ್ದೆಗಳು ಅಂತ ಐತಿ ಸ್ನೇಹಿತರೆ, 20,920 ರಿಂದ 42,660 ರೂಪಾಯಿ ತನಕ ಮಾಸಿಕ ವೇತನ ಶ್ರೇಣಿ ಇರ್ತದೆ. ಇದರೊಳಗೆ IT ಫಿಟ್ರ್ ದರ್ಜೆ 2 ಅಂತಿದೆ ಸ್ನೇಹಿತರೆ, 81 ಹುದ್ದೆಗಳದಾವ. ITದೊಳಗೆ ಫಿಟ್ರ್ ಮುಗಿಸಿದ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ITI ಎಲೆಕ್ಟ್ರಿಕಲ್ ದರ್ಜೆ 2 ಅಂತಿದೆ ಸ್ನೇಹಿತರೆ, ಅಂದ್ರೆ ITದೊಳಗೆ ಎಲೆಕ್ಟ್ರಿಕಲ್ದೊಳಗೆ ITI ಮುಗಿಸಿದ್ರಂತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೆಕ್ಯೂರಿಟಿ ಗಾರ್ಡ್ ಅಂತಿದೆ, 42 ಹುದ್ದೆಗಳಿದ್ದಾವೆ ಸ್ನೇಹಿತರೆ. PUC ಮುಗಿಸಿರ್ಬೇಕು. PUC ಮುಗಿಸಿರ್ಲಿಲ್ಲ ಅಂತಂತಂದ್ರೆ 2 ವರ್ಷಗಳ ITI ಮುಗಿಸಿರ್ಬೇಕು. ITದೊಳಗೆ 2 ವರ್ಷದ ಏನಿರ್ತೈತಲ್ಲ ಡ್ಯೂರೇಷನ್ ಇರ್ತಕ್ಕಂಥ ITI ಮುಗಿಸಿರ್ಬೇಕು, ಯಾವುದಾದ್ರೂ ಸ್ಟ್ರೀಮ್ ಮುಗಿಸಿರ್ಲಿ ಅಂದ್ರೆ 2 ವರ್ಷ ಓದಿರ್ಬೇಕು ITI ಒಳಗೆ ಅಂತವ್ರು ಈ ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ಅಂತಿದೆ ಸ್ನೇಹಿತರೆ, ಲ್ಯಾಬ್ ಟೆಕ್ನಿಷಿಯನ್ ದರ್ಜೆ 4 ಅಂತಿದೆ, ಒಂದು ಹುದ್ದೆ ಇದೆ. ಡಿಪ್ಲೊಮಾದೊಳಗೆ ಲ್ಯಾಬ್ ಟೆಕ್ನಿಷಿಯನ್ ಮುಗಿಸಿರ್ಬೇಕು. ನರ್ಸಿಂಗ್ ಏಡ್ ಅಂತಿದೆ, ಒಂದು ಹುದ್ದೆ ಇದೆ. ನರ್ಸಿಂಗ್ ಮುಗಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೇಮಕಾತಿ ಹೆಂಗ್ ಆಗ್ತೈತಿ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಹೇಳಿನಲ್ಲ ಸ್ನೇಹಿತರೆ, ಆ ಎಜುಕೇಶನ್ ಕ್ವಾಲಿಫಿಕೇಶನ್ದ 50% ಅಂಕಗಳು ತಗೊಳ್ತಾರ.
ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಸ್ತಾರ, ಅದರೊಳಗೆ ಎಷ್ಟು ತಗೊಂತಿರ್ತಾರಲ್ಲ ಅದರೊಳಗಿಂದ 50% ಅಂಕಗಳ ತಗೋತಾರ, ಒಟ್ಟು 100% ಅಂಕಗಳದಾಗ ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರ. ಇನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಬಿಟ್ಟು ಕೆಲವೊಂದು ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ಇರ್ತೈತಿ, ಮತ್ತು ಸಹಿಷ್ಣುತ ಪರೀಕ್ಷೆ ಹಾಗೂ ವೈದ್ಯಕೀಯ ಪರೀಕ್ಷೆ, ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ವಯೋಮಿತಿ ನೋಡೋಣ, ಏಜ್ ಬಗ್ಗೆ ನೋಡೋಣ. ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳೇನಾದರೂ ಇದ್ರೆ ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳೇನಾದರೂ ಇದ್ರೆ ಗರಿಷ್ಠ 38 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳೇನಾದರೂ ಇದ್ರೆ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೂ ವಿಶೇಷಚೇತನ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಇನ್ನು ಕ್ಯಾಟಗರಿ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ಈ ಎಲ್ಲ ಹುದ್ದೆಗಳಿಗೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ರ ಸ್ನೇಹಿತರೆ, ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ 10/6/2022 ಸಂಜೆ 4 ಗಂಟೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಜುಲೈ 9/2022 ಸಂಜೆ 5 ಗಂಟೆ ತನಕ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇದಿಷ್ಟು ಈ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಆಗಿತ್ತು ಸ್ನೇಹಿತರೆ. ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಸ್ಥಳೀಯ ವೃಂದದ ಹುದ್ದೆಗಳ ನೋಟಿಫಿಕೇಶನ್, ಆಮೇಲೆ ಸ್ಥಳೀಯೇತರ ವೃಂದದ ಹುದ್ದೆಗಳ ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಕ್ಯಾಟಗರಿಗೆ ವೇಕೆನ್ಸಿ ಆಯ್ತು ನಿಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸ್ರಿ. ಇದಿಷ್ಟು ಈ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಆಗಿತ್ತು ಸ್ನೇಹಿತರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ, ಹಾಗೆಯೇ ನಿಮ್ಮ ಫ್ರೆಂಡ್ಸರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.